ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ 16 ಕೋಟಿ ಖರ್ಚು ಮಾಡಿಕೊಂಡು ಉಪಾಧ್ಯಕ್ಷ ಸಮಿತಿಯನ್ನು ಮಾಡಿಕೊಂಡು ಉಪಾಧ್ಯಕ್ಷರ ನೇಮಕ ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ. ಈಗಲೇ ಆಲ್ರೆಡಿ ಆರ್ಥಿಕ ವ್ಯವಸ್ಥೆ ಕುಸಿದಿದೆ. ಯಾರು ಹೇಳಿದವ್ರು ಕ್ರೈಸಿಸ್ ಇದೆ ಅಂತೇಳಿ? ಕ್ರೈಸಿಸ್ ಇಲ್ಲ, ಏನಿಲ್ಲ, ನಮ್ಮ ಸರ್ಕಾರ ಆರ್ಥಿಕವಾಗಿ ಸದೃಢವಾಗಿದೆ. ಈಗ ಡಿಸಿಎಂ ವಿಚಾರಕ್ಕೆ ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ, ಈಗ ಅದನ್ನ ಪ್ರಸ್ತಾಪ ಮಾಡಬಾರದು ಅಂತ ಹೇಳಿದ್ದಾರೆ. ನಾನು ಅದನ್ನ ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ, ಆದ್ರೆ ಆ ಒಂದು ಅನಿಸಿಕೆಗೆ ನಾನು ಬದ್ಧ ಇದ್ದೀನಿ. ಗೊತ್ತಾಯ್ತು. ನೀವು ಇಬ್ರು ಭೇಟಿ ಆಗಿದ್ರಿ, ವಿಶೇಷವಾಗಿ ಭೇಟಿ ಆಗಿದ್ರಿ, 1-to-1 ಭೇಟಿ ಆಗಿದ್ರಿ ಅಂತ? 1-to-1 ಶಿವಕುಮಾರ್ ನಾವು ನೆನ್ನೆ ಮೊನ್ನೆಯವರಲ್ಲ, ಅವ್ರು ಡಿಸಿಎಂ ಆದ್ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ಗೊತ್ತಾಯ್ತಾ? ಅವರು ಯೂತ್ ಕಾಂಗ್ರೆಸ್ ಅಲ್ಲಿ ಇದ್ದಾಗ ನಾನು ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ರಾಜಕಾರಣ ವಿಚಾರದಲ್ಲಿ ವಿಚಾರ ಭೇದ ಇರತಕ್ಕಂಥದ್ದು ಬೇರೆ, ಆದ್ರೆ ವೈಯಕ್ತಿಕ ವಿಶ್ವಾಸ, ವೈಯಕ್ತಿಕ ಇದು, ನಾನೀಗ ಎಲ್ಲ ಪಾರ್ಟಿಯವ್ರ ಹತ್ರ ವಿಶ್ವಾಸವಾಗಿರ್ತೀನಪ್ಪ. ಹಾಗಂದ ಆ ಕ್ಷಣಕ್ಕೆ ನಾನು ಆ ಪಾರ್ಟಿಗೆ ಸೇರ್ಬಿಟ್ಟಿನಿ. ಇವತ್ತೀಗ ಬಸವರಾಜ್ ಮನೆಗೆ ಓದೇ ಹೋಗ್ತೀನಿ ನಾನು. ಬಸವರಾಜ್ ಡೆಲ್ಲಿ ಇಲ್ಲ, ರಂಗ ನಾನು ಬಿಜೆಪಿಗೆ ಸೇರ್ಬಿಟ್ಟಿದ್ದೀನಿ ಅಂತ. ನಾನು ಹಂಗ ಬಸವರಾಜ್ ನಮ್ಮ ಮನೆ ಬರ್ತಿರ್ತಾರಪ್ಪ, ಏನ್ ಬಸವರಾಜ್ ಕಾಂಗ್ರೆಸ್ ಪಾರ್ಟಿಗೆ ಸೇರ್ಬಿಟ್ಟವ್ರು ಅಂತ ಹೇಳಕ್ಕ? ವೈಯಕ್ತಿಕ ವಿಚಾರಗಳು ಆದ್ಮೇಲೆ ಭೇಟಿ ಆದ್ರಲ್ಲ, ಅದು ಕುತೂಹಲ ಇದೆ. ನೀವು ಕಾಂಗ್ರೆಸ್ ಈಗ ಕೆಲವು ಚರ್ಚೆಗಳು ಮಾಡಿದೀವಿ, ಡಿಸಿಎಂ ವಿಚಾರನೂ ಇರ್ಬೋದು, ಪಕ್ಷ ಸಂಘಟನೆ ಇರ್ಬೋದು, ಹಾಸನದ ಅಭ್ಯರ್ಥಿಯ ಬಗ್ಗೆ ಇರ್ಬೋದು, ತುಮಕೂರು ಜಿಲ್ಲೆ ಅಭ್ಯರ್ಥಿ ಬಗ್ಗೆ ಇರ್ಬೋದು. ಇದನ್ನ ನಾವು ಎಲ್ಲ ಚರ್ಚೆ ಮಾಡಿದೀವಿ. ಎಲ್ಲ ಚರ್ಚೆ ವಿಷಯಗಳನ್ನ ಮಾಧ್ಯಮದಲ್ಲಿ ಹಂಚಿಕೊಳ್ಳೋದಕ್ಕೆ ಸಾಧ್ಯ. ಅವರು ಮುದ್ದನ್ಬೇಗೌಡರು ನಿನ್ನೆ ಬೆಳಿಗ್ಗೆ ಬಂದಿದ್ರು, ನನ್ನನ್ನು ಭೇಟಿ ಮಾಡಿದ್ದಾರೆ. ನಮ್ಮ ಇವರು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನು ಭೇಟಿ ಮಾಡಿದ್ದಾರೆ, ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ, ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ. ನನಗೆ ಭೇಟಿ ಮಾಡಿದಾಗ ಅವರು ಯಾವುದೋ ನಮ್ಮ ಬ್ಯಾಂಕಿನ ವಿಚಾರದಲ್ಲಿ ಪ್ರಸ್ತಾಪ ಮಾಡಿದ್ರು, ರಾಜಕಾರಣ ಏನು ಪ್ರಸ್ತಾಪ ಮಾಡಲಿಲ್ಲ. ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಲ್ಲೇನು ಪ್ರಸ್ತಾಪ ಮಾಡಿದ್ರು, ಅಲ್ಲೇನು ನಡೀತು ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಡಾಕ್ಟರ್ನು ನಿನ್ನೆ ಬೆಳಿಗ್ಗೆ ಭೇಟಿ ಮಾಡಿದ್ದಾರೆ, ಈಗ ಬರ್ತಾರೆ ಡೆಲ್ಲಿಗೆ. ಬಂದ ಮೇಲೆ ಅವರ ಮಾಹಿತಿ ತಗೋದು.